ಯಾವುದೇ ಪಕ್ಷ ಬಂದ್ರೂ ಒರಿಜಿನಾಲಿಟಿ ಆಗಿ ಒಳ್ಳೆ ಎಂಎಲ್ಎಗಳು ಕ್ಷೇತ್ರಗಳನ್ನ ಡೆವಲಪ್ಮೆಂಟ್ ಮಾಡೋರು ಬೇಕು. ಈ ದಗಾಕೋರಿಗೆಲ್ಲ ಕಿತ್ ಬಿಸಾಕ್ಬೇಕು ಇವ್ರನ್ನ. ಇವ್ರು ಯಾಕೆಂದ್ರೆ ಹಿಂದೆ ಹಿಂದೆ ಮೇದು ಮೇದು ಇನ್ನೂ ಮೇಯದ್ರಲ್ಲ ಅವರೇ. ಬರೀ ಕಂಟಾಡ್ದಾರಿ ಕೊಟ್ಬಿಟ್ಟು ನೀ ಎಲ್ಲ ಕುತ್ಕೊಂಡ್ರೆ ಎಮ್ ಎಲ್ ಎ ಆಗಲ್ಲ, ಲೀಡ್ರ್ಗಳನ್ನ ಬೆಳೆಸ್ಕೊಂಡ್ರೆ ಎಮ್ ಎಲ್ ಎ ಆಗಲ್ಲ. ಒಬ್ಬ ಎಮ್ ಎಲ್ ಎ ಜನಗಳ ಮಧ್ಯದಲ್ಲಿ ಬರಬೇಕು. ಏನು ಕೆಲಸ ಆಗಿದೆ ಆಗಿಲ್ಲ, ಎಷ್ಟು ಖರ್ಚಾಗ್ತದೆ, ಎಷ್ಟು ಉಳಿತಾಯ ಮಾಡ್ಬೋದು, ಜನಗಳಿಗೆ ಏನು ನಾವು ಮುಂದೆ ಸವಲತ್ತು ಕೊಡ್ಬೇಕಂತ ಮಾಡಬೇಕು. ಎಲ್ಲಿ ಸಿಗ್ತಾರೆ ಅವ್ರ ಹತ್ರಕ್ಕೆ ಹೋಗಾರೆ ಯಾರು, ಅವರೇ ಇಲ್ಲ ನೆಟ್ಗಿಲ್ಲ ಅಂದ್ಮೇಲೆ ಹೋಗೇನು ಪ್ರಯತ್ನ? ನೀವು ಜನಗಳ ಮಧ್ಯೆ ನಾಡಿ ಮುಡಿತಾ ಇದ್ರೆ ತಾನೇ ನಿಮ್ಮ ಹತ್ರ ಕೊಡ್ಬತ್ತಾರೆ ಜನ. ನೀವು ನಾಡಿ ಮುಡಿತಾನೆ ಇಲ್ವಲ್ಲ, ನೀವು ನಿಮ್ಮ ಬಾಗ್ಲಲ್ಲಿ ನಾಯಿಗಳು ಇರ್ತಾವಲ್ಲ, ಇವಾಗಲ್ಲ ಯಾರು ಕಾಯ್ತಾ ಇರ್ಕೊಂಡು ಟಿಕೆಟ್ ಕೊಟ್ಟು ಬಿಲ್ಡರ್ಗೆಲ್ಲ ಕೊಟ್ಟರೆ ನೀವು ಯಾಕೆ ರೋಡಿಗೆ ಬಂದು ಅದ್ರ ಬಗ್ಗೆ ನೀವು ಸೊಲ್ಲೆತ್ತಾ ಇಲ್ಲ? ಎಲೆಕ್ಷನ್ ಬೇಕಾದ ಬಂದಾಗ ಮಾತ್ರ ಬರ್ತೀರಾ, ಬೇರೆ ದಿನ ಕೇಳಿ ಸೌಮ್ಯ ಅದನ್ನ. ಯಾಕೆಂದ್ರೆ ಇವ್ರು ಬರೋದೇ ಹಣ ಮಾಡೋಕ್ಕೆ. ನಾನು ಮಾಡ್ತೀನಿ ಅವ್ರು ಏನು ಮಾಡ್ತೀನಿ, ನೀನು ಕಳ್ಳನೇ ಇವಾಗ ಬಂದು ಏನು ಮಾಡ್ತೀಯ, ನೀನು ನೀನು ಕಳ್ಳನೇ. ನಾಳೆ ಇದು ಕರ್ನಾಟಕ, ಇದು ಇಲ್ಲಿ ಎತ್ತುತ್ತಾಯಿ ಗಾಡಿ ಬಿಚ್ಚೋರೆ ಬರೋದು ಜಾಸ್ತಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಅಭಿವೃದ್ಧಿನೇ ಆಗಲ್ಲ, ಎಲ್ಲ ಮೋಸಗಾರ ಎಂಎಲ್ಎಗಳು, ಅವ್ರ ಅನುಕೂಲಕ್ಕೆ ತಕ್ಕನೆ ರಾಜಕೀಯ ಮಾಡ್ತಾವ್ರೆ ಅಷ್ಟೇ, ಏನು ಮಾಡಲ್ಲ. ಅವರು ವಿಧಾನಸೌಧದಲ್ಲಿ ಕೂಗಾಡ್ತಾರೆ ಅಷ್ಟೇ, ಹೊರಗಡೆ ಬಂದ್ರೆ ಎಲ್ಲ ಕಳ್ರೆ. ಅಲ್ಲ, ಈಗ ಕ್ಷೇತ್ರದ ಅಭಿವೃದ್ಧಿ ಮಾಡಿದೀವಿ ನಾವು, ತುಂಬಾ ಚೆನ್ನಾಗಿ ಮಾಡಿದೀವಿ, ನಮ್ಮ ಕ್ಷೇತ್ರ ಜನಕ್ಕೆ ಸಮಸ್ಯೆನೇ ಇಲ್ಲ ಅಂತಾರೆ ಶಾಸಕರು. ಎಲ್ಲಾಗಿದೆ, ಏನಾಯ್ತಾ ಇದೆ ಹೇಳಿ, ಓಲಿ ಏನಾರ ಅಂತ ಅನುಕೂಲ ಯಾವ್ದಾಗಿದೆ ಹೇಳಿ. ಒಂದು ಬ್ರಿಡ್ಜ್ ಕಟ್ಟಾಗ 10 ವರ್ಷ ತಗೋತಾರೆ, 5% 6% ಮಾಡ್ತಾರೆ. ಬಂದು ಕ್ಲಬ್ಬಲ್ಲಿ ಕುತ್ಕೊಂಡು ನಾಟಕ ವಿಧಾನಸೌಧದಲ್ಲಿ ಅಷ್ಟೇ ಇವ್ರದ್ದು ವಿಧಾನಸೌಧ ಈಚೆ ಬಂದ್ಮೇಲೆ ಎಲ್ಲ ಅಂತಂದಿರ. ಹಾಗಾದ್ರೆ ಯಾರು ಬಂದರೆ ಒಳ್ಳೇದು ಮಾಡ್ತಾರೆ, ಈ ಪಕ್ಷದವರು ಬಂದರೆ ನಮ್ಗೆ ಒಳ್ಳೇದಾಗತ್ತೆ ಅಂದರೆ ಯಾವ ಪಕ್ಷದವ್ರು ಬಂದು ಒಳ್ಳೇದಾಗ? ಈಗ ನಾನು ಹೇಳೋದಂದ್ರೆ ಯಾವುದೇ ಪಕ್ಷ ಬಂದ್ರೂ ಒರಿಜಿನಾಲಿಟಿ ಆಗಿ ಒಳ್ಳೆ ಎಮ್ ಎಲ್ ಎಗಳು ಕ್ಷೇತ್ರಗಳನ್ನ ಡೆವಲಪ್ಮೆಂಟ್ ಮಾಡೋರು ಬೇಕು. ಇವತ್ತಿನ ಕಾಲಕ್ಕೆ ಎಜುಕೇಟೆಡ್ಗೆ ಕೊಡ್ಬೇಕು ಟಿಕೆಟು. ಈ ದಗಾಕೋರಿಗೆಲ್ಲ ಕಿತ್ ಬಿಸಾಕ್ಬೇಕು ಇವ್ರನ್ನ. ಇವ್ರು ಯಾಕೆಂದ್ರೆ ಹಿಂದೆ ಹಿಂದೆ ಮೇದು ಮೇದು ಇನ್ನೂ ಮೇಯದ್ರಲ್ಲ ಅವರೇ. ಇವತ್ತಿನ ಜನರೇಷನ್ ಚೇಂಜ್ ಆಗ್ಬೇಕಂದ್ರೆ ಎಜುಕೇಟೆಡ್ನ ತರಬೇಕು. ಇನ್ನು ಎಜುಕೇಷನ್ ಬಗ್ಗೆ ಮಾತಾಡಿದ್ರಿ ಅಂತ ಈ ಮಾತನ್ನು ಕೇಳ್ತೀನಿ. ಸುರೇಶ್ ಕುಮಾರ್ ಅವರು ಮಾಜಿ ಶಿಕ್ಷಣ ಮಂತ್ರಿ, ಸೊ ಅವರು ಒಳ್ಳೆ ಎಜುಕೇಟೆಡ್ ಅವ ಸರ್. ಹಾಗಾದ್ರೆ ಎಜುಕೇಷನ್ ಇದೆ ಬಟ್ ಡೆವಲಪ್ಮೆಂಟ್ ಫ್ಯೂಚರ್ ಇಲ್ವಲ್ಲ, ಏನು ಮಾಡಿದ್ದೀರಿ ನೀವು? ನಿಮ್ಗೆ ನೀವು ಓದಿದ್ದೀರಿ, ಎಜುಕೇಷನ್ ಇದೆ, ಜನಗಳ ಬಗ್ಗೆನೂ ಅರಿವಿದೆ, ಕ್ಷೇತ್ರದ ಬಗ್ಗೆ ಅರಿವಿದೆ, ಬಟ್ ನೀವೇನು ಹೊರಗಡೆ ಬಂದು ಪಬ್ಲಿಕಲ್ಲಿ ನಿಂತ್ಕೊಂಡು ಏನು ಕೆಲಸ ಆಗಿದೆ ಆಗಿಲ್ಲ ಅಂತ ಏನಾರ ಮಾಡಿದ್ದೀರಾ ನೀವು? ಏನಿಲ್ಲಲ್ಲ, ನೀವೆಲ್ಲ ಕೂತ್ಕೊಂಡು ಯಾವನ್ನ ಬಿಟ್ಬಿಟ್ಟು ಮಾಡಿದ್ರೆ ಕೆಲಸ ಆಗಲ್ಲ. ಅದು ಒಬ್ಬ ಎಮ್ ಎಲ್ ಎ ಸರ್ವೆ ಮಾಡಬೇಕು. ಬರೀ ಕಂಟಾಡ್ದಾರಿ ಕೊಟ್ಬಿಟ್ಟು ನೀ ಎಲ್ಲ ಕೂತ್ಕೊಂಡ್ರೆ ಎಮ್ ಎಲ್ ಎ ಆಗಲ್ಲ, ಲೀಡ್ರ್ಗಳನ್ನ ಬೆಳೆಸ್ಕೊಂಡ್ರೆ ಎಮ್ ಎಲ್ ಎ ಆಗಲ್ಲ. ಒಬ್ಬ ಎಮ್ ಎಲ್ ಎ ಜನಗಳ ಮಧ್ಯದಲ್ಲಿ ಬರಬೇಕು. ಏನು ಕೆಲಸ ಆಗಿದೆ ಆಗಿಲ್ಲ, ಎಷ್ಟು ಖರ್ಚಾಗ್ತದೆ, ಎಷ್ಟು ಉಳಿತಾಯ ಮಾಡ್ಬೋದು, ಜನಗಳಿಗೆ ಏನು ನಾವು ಮುಂದೆ ಸವಲತ್ತು ಕೊಡ್ಬೇಕಂತ ಮಾಡಬೇಕು. ಬಟ್ ನೀವು ಎಲ್ಲ ಕೂತ್ಕೊಂಡು ಯಾವನೊಬ್ಬ ಟೆಂಡರ್ ಕೊಟ್ಬಿಟ್ಟು ಅವ್ನು ಮಾಡ್ದಂಗೆ ನೀವು ಮಾಡಿಸಿದ್ರೆ ಕೆಲಸನೂ ಆಗಲ್ಲ, ಡೆವಲಪ್ಮೆಂಟೂ ಆಗಲ್ಲ. ಎಲ್ಲ ಕರೋನಾ ಸಮಯದಲ್ಲೆಲ್ಲ ನಾವು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದೀವಿ, ನಮ್ಮ ಕ್ಷೇತ್ರದಲ್ಲಿ ಓಡಾಟ ನಡೆಸಿದ್ದೀವಿ, ಕಿಟ್ಗಳು ಅಕ್ಕಿ ಅದು ಇದು ಕೊಟ್ಟಿದ್ದೀವಿ ಅಂತ ನೀವೇನು ಹೇಳ್ತೀರಾ? ಯಾರಿಗೂ ಕೊಟ್ಟಿಲ್ಲ ಸೌಮ್ಯ, ಏನೋ ಅವ್ರಿಗೆ ಬೇಕಾದವ್ರು ಕೊಟ್ಟಿರ್ಬೋದು ಅಷ್ಟೇ, ಸಾರ್ವಜನಿಕವಾಗಿ ಯಾರಿಗೂ ಸಿಕ್ಕಿಲ್ಲ. ಯಾರು ಈಗ ನಿಮ್ಮಂಥ ಮೀಡಿಯಾದವ್ರು ಕೊಟ್ಟವ್ರೆ, ಮತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅನುಕಂಪದ್ಮೇಲೆ ಕೊಟ್ಟವ್ರು, ಅವರವೇ ಬಂದಿರೋದು. ರಾಜಕೀಯದವ್ರಿಗೆ ಬಂದಿರೋದು ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಏನು ಮಾಡಿದ್ರು ಅದರಲ್ಲಿ ಬಂದಿದೆ. ಅದು ಬಿಟ್ಟರೆ ಇಲ್ಲಿ ಕಳ್ಳ ಈ ದಗಾಕೋರ್ ಎಮ್ ಎಲ್ ಎಗಳು ಕಾಂಗ್ರೆಸ್ ಆಗಲಿ ದಳ ಆಗಲಿ ಬಿ ಜೆ ಪಿ ಅವರು ಸ್ವಲ್ಪ ಜನ ಏನೂ ಮಾಡಿಲ್ಲ. ಸ್ಥಳೀಯವಾಗಿ ಶಾಸಕರು ಸ್ಪಂದಿಸ್ತಾರೆ ಏನಾದರೂ ಕಷ್ಟ ಅಂತ ಹೋದರೆ, ಈ ಥರ ಏನಾದರೂ ಬೇಕು ಅಂತ ಅವ್ರ ಮನೆ ಹತ್ರ ಆಫೀಸ್ ಹತ್ರ ಹೋದರೆ ಸಿಗ್ತಾರೆ ಕೈಗೆ? ಎಲ್ಲಿ ಸಿಗ್ತಾರೆ ಅವ್ರ ಹತ್ರಕ್ಕೆ ಹೋಗಾರೆ ಯಾರು, ಅವರೇ ಇಲ್ಲ ನೆಟ್ಗಿಲ್ಲ ಅಂದ್ಮೇಲೆ ಹೋಗೇನು ಪ್ರಯತ್ನ? ನೀವು ಜನಗಳ ಮಧ್ಯೆ ನಾಡಿ ಮಿಡಿತಾ ಇದ್ರೆ ತಾನೇ ನಿಮ್ಮ ಹತ್ರ ಕೊಡ್ಬತ್ತಾರೆ ಜನ. ನೀವು ನಾಡಿ ಮಿಡಿತಾನೆ ಇಲ್ವಲ್ಲ, ನೀವು ನಿಮ್ಮನ್ನ ಹುಡುಕೊಂಬಂದ್ರು ನಿಮ್ಮ ಹತ್ರ ನಿಮ್ಮ ಬಾಗ್ಲಲ್ಲಿ ನಾಯಿಗಳು ಇರ್ತಾವಲ್ಲ, ಕಾಯ್ಬೇಕಲ್ಲ, ಯಾರು ಕಾಯ್ತಾರೆ ಬಂದು? ಅಲ್ಲ, ಅಭಿವೃದ್ಧಿ ಮಾಡಿದ್ದೀನಿ ಅದಕ್ಕೆ ಕ್ಷೇತ್ರ ಜನ ಮತ್ತೆ ಮತ್ತೆ ನನ್ನೇ ಗೆಲ್ಲಿಸ್ತಾವ್ರೆ ಅಂತಾರೆ, ನೀವೇನು ಹೇಳ್ತೀರಾ? ಈ ಸತಿ ಏನು ಮಾಡಿಲ್ಲ ಸರ್, ರಾಜಾಜಿ ನಡೆದ್ರೆ ಏನು ಡೆವಲಪ್ಮೆಂಟ್ ಆಗಿಲ್ಲ. ಹಿಂದೆ ಏನೋ ಮಾಡಿದ್ರು ಅದು ಇರ್ಬೋದು, ಇವತ್ತಿನ ಈಗ ಇವರು ಇಲ್ಲಿಂದ ಈಚೆಗೆ ಏನೂ ಮಾಡಿಲ್ಲ. ಇನ್ನು ಇಲ್ಲಿ ರಾಜಾಜಿನಗರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಲಿಸ್ಟ್ ತುಂಬಾ ಉದ್ದ ಇದೆ. ಇನ್ನು ಬಿಜೆಪಿಯಿಂದ ಸುರೇಶ್ ಕುಮಾರ್ ಅವ್ರ ಹೆಸರು ಕೇಳಬರ್ತಾ ಇದ್ರೆ, ಕಾಂಗ್ರೆಸ್ಸಿಂದ ಭವ್ಯ ನರಸಿಂಹಮೂರ್ತಿ, ರಘುವೀರ್ ಗೌಡ, ಜೊತೆಗೆ ಇನ್ನು ಪದ್ಮಾವತಿ ಅವರು ಸಿಗಪಟ್ಟೆ ಲಿಸ್ಟ್ ಉದ್ದ ಇದೆ. ಯಾರು ಕೊಟ್ಟರೆ ಗೆಲ್ಬೋದು? ನನ್ನ ಅನಿಸಿಕೆ ಸರ್,
ಎಜುಕೇಶನ್ ಕೊಡಿ, ನ್ಯಾಯಯುತವಾಗಿ ಜನಸೇವೆ ಮಾಡೋಂತವ್ರು ಕೊಡಿ. ಈ ದಗಕೋರು ಈ ಬಿಲ್ಡರ್ ಬಿಲ್ಡಿಂಗ್ ಇದು ಬಿಲ್ಡರ್ಗಳು ಈ ಫೈನಾನ್ಸಿಯರ್ಗಳು ಈ ಲ್ಯಾಂಡ್ ಮಾಫಿಯಾಗಳು ಟಿಕೆಟ್ ಕೊಟ್ಟರೆ ಅವನು ಏನು ಖರ್ಚು ಮಾಡ್ತಾನೆ ಅದಕ್ಕೆ ಡಬ್ಬಲ್ ಅವನು ದುಡಿಮೆ ಮಾಡ್ತಾನೆ, ಕೆಲಸ ಮಾಡಲ್ಲ. ಒಳ್ಳೆ ಎಜುಕೇಷನ್ ಆಗಿರಬೇಕು, ಜನಗಳಿಗೆ ಏನಾದ್ರು ಒಂದು ಕೊಡುಗೆ ಕೊಡುವಂಥದ್ದು ಫ್ಯೂಚರ್ ಡೆವಲಪ್ಮೆಂಟ್ ಇರಬೇಕು, ಅವರು ಕೊಡಬೇಕು. ದುಡ್ಡು ಇಸ್ಕೊಂಡು ನೀವು ದುಡ್ಡುಗೋಸ್ಕರ ಟಿಕೆಟ್ ಕೊಟ್ಟು ಬಿಲ್ಡರ್ಗೆಲ್ಲ ಕೊಟ್ಟರೆ ಇವರೇನು ಇವತ್ತು ಏನು ಖರ್ಚು ಮಾಡ್ತಾನೆ ಇಲ್ಲ ಅಂತ ಹೇಳಲ್ಲ, ಯಾಕೆ ಅನ್ಯಾಯ ದುಡ್ಡಿದೆ ಕೊಡ್ತಾನೆ, ನಾಳೆ ಅದಕ್ಕೆ ತಿರ್ಬಲ್ ಅವ್ನು ಸಂಪಾದನೆ ಮಾಡ್ತಾನೆ, ಜನಸೇವೆ ಮಾಡಲ್ಲ. ಅಲ್ಲ, ಈಗ ಇರೋರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂದಾಗ ಯಾರನ್ನ ಆಯ್ಕೆ ಮಾಡಿದ್ರೆ ಇದು ಒಳ್ಳೇದಾಗುತ್ತೆ? ಯಾಕಂದ್ರೆ ಹೇಳಿದ್ರೆ ನೀವು ಹೇಳಿದ್ರೆ ಎಜುಕೇಟೆಡ್ ಯಾರೋ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡೋರು ಅಂತ, ಇಷ್ಟೊಂದು ಜನ ಆಕಾಂಕ್ಷಿಗಳಿದ್ದಾಗ ಯಾವ ಅಭ್ಯರ್ಥಿ ಕೊಟ್ಟರೆ ಇಲ್ಲಿ ನಿಜವಾಗ್ಲೂ ಇವ್ರು ಕೆಲಸ ಮಾಡ್ತಾರೆ ಅಂತ ಅನಿಸುತ್ತೆ ಜನರಿಗೆ? ನನ್ನ ಅನುಕೂ ಬಿ ಜೆ ಪಿ ಮಾಡ್ಬೇಕು ಸರ್, ಯಾಕೆಂದ್ರೆ ಇಲ್ಲಿವರೆಗೂ ಕಾಂಗ್ರೆಸ್ ನೋಡಿದ್ದೀವಿ, ದಳನೂ ನೋಡಿದ್ದೀವಿ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಬಿ ಜೆ ಪಿ ಇರೋದ್ರೆ ಸ್ಟೇಟಲ್ಲೂ ಎಲ್ಲ ಕಡೆ ಬಿ ಜೆ ಪಿ ಬಂದರೆ ದೇಶಕ್ಕೆ ಒಂದು ನೇರವಾಗಿ ಹೋಗುವಂಥ ಒಂದು ಅನುಕೂಲ ಇದೆ. ಇನ್ನು ದಳ ಅಂತ ಮಾತಾಡಿದ್ರೆ ಜೆ ಡಿ ಎಸ್ನಿಂದ ಕೂಡ ಅಭ್ಯರ್ಥಿ ಇದ್ದಾರೆ ಇಲ್ಲಿ, ಜೆ ಡಿ ಎಸ್ ವಕ್ತಾರೆ ಇಲ್ಲಿ ನಿಂತಿದ್ದಾರೆ, ಸೊ ಅವ್ರೇನೋ ಗೆಲ್ತಾರೆ ಏನೋ? ಯಾರು ಆನಂದ ಗಂಗಾಧರ್ ಮೂರ್ತಿ ಯಾರು? ಇವರು ಫಿಲಮ್ನವರು. ಅವರೆಲ್ಲ ಫಿಲಮ್ ದುಡ್ತಂದು ಹಾಕ, ನೆಕ್ಸ್ಟ್ ಅವ್ರು ಬರೋಲ್ಲ, ಅವರು ಏನು ನಿಂತ್ಕೋಬೇಕು? ಅಲ್ಲ, ಗೆಲ್ತೀವಿ ನಾವು, ಜೆ ಡಿ ಎಸ್ ಬಾವುಟ ಹಾರಿಸ್ತೀವಿ, ಇಲ್ಲಿ ರಾಜನಗರ ಜನ ಬದಲಾವಣೆ ಬಯಸ್ತಾವ್ರೆ ಅಂತಾರೆ. ಸರ್, ಜನ ಬದಲಾವಣೆ ಬಯಸ್ತಾ ಇರೋದು ದೇಶಕ್ಕೋಸ್ಕರ, ನಿಮ್ಮಂತೇರ್ನ ತಂದು ನಿಂತ್ಕೊಂಡ್ರೆ ಬದಲಾವಣೆ ಆಗಲ್ಲ ದೇಶ ರಾಜ್ಯ. ಜೆ ಡಿ ಎಸ್ ಬಾವುಟ ಹಾರೋದು ಕಷ್ಟ ಸರ್. ನೀವು ಮೊದ್ಲೇ ನೀವು ಫ್ಯೂಚರ್ ಫಸ್ಟ್, ಈಗ ಬಿ ಜೆ ಪಿ ಸರ್ಕಾರ ಇದೆಯಲ್ವ ಸರ್, ಸರಿ ಇಲ್ಲ ತಾನೇ? ನೀವು ಯಾಕೆ ರೋಡಿಗೆ ಬಂದು ಅದ್ರ ಬಗ್ಗೆ ನೀವು ಸೊಲ್ಲೆತ್ತಾ ಇಲ್ಲ, ಯಾಕೆ ಹೇಳ್ತಾ ಇಲ್ಲ? ನೀವು ಏನು ಮಾಡಿದ್ದೀರಿ ಅಂತ ಯಾಕೆ ಹೇಳ್ತಾ ಇಲ್ಲ? ನೀವು ಈಗ ಈ ಬ್ರಿಡ್ಜ್ ಇಷ್ಟು ವರ್ಷ ಆಯ್ತಲ್ಲ, ಯಾಕೆ ಹೇಳ್ತಾ ಇಲ್ಲ? ಯಾರು ಇಷ್ಟು ವರ್ಷ ಬೇಕಾ ಬ್ರಿಡ್ಜ್ ಹಾಕೈಕ್ಯ? ಯಾಕೆ ಹೇಳ್ಬೋದಾಯ್ತಲ್ಲ ನೀವು? ಏನಕ್ಕೆ ಇಷ್ಟು ವರ್ಷದಿಂದ ಈ ಬ್ರಿಡ್ಜು ಇಷ್ಟು ವರ್ಷ ಆಯ್ತು, ಎಷ್ಟು ಬಜೆಟ್ ಆಗಿದ್ದು ಯಾರು ಕೇಳ್ತೀರಾ? ಯಾಕೆ ಹೇಳಿಲ್ಲ ನೀವು? ಇವತ್ತು ಏನಕ್ಕೆ ಬರ್ತಾಯಿದ್ದೀರಾ ಎಲ್ಲರೂ? ಇಷ್ಟು ದಿನ ಎಲ್ಲಿದ್ರೆ ಎಲೆಕ್ಷನ್ ಬೇಕಾದ ಬಂದಾಗ ಮಾತ್ರ ಬರ್ತೀರಾ? ಬೇರೆ ದಿನ ಕೇಳಿ ಸ್ವಾಮಿ ಅದನ್ನ, ಮುಂದಿನ ಫ್ಯೂಚರ್ ಈಗಲಿಂದಲೇ ಕೆಲಸ ಮಾಡಿ. ಹಾಗಾದ್ರೆ ಈ ಬಾರಿ ಇಲ್ಲಿ ಬಿ ಜೆ ಪಿ ಬರುತ್ತಾ ಅಥವಾ ಕಾಂಗ್ರೆಸ್ ಬರುತ್ತಾ, ಜೆ ಡಿ ಎಸ್ ಬರುತ್ತಾ, ಯಾರು ಬರ್ಬೋದು, ಯಾರು ಗೆಲ್ಬೋದು? ಸರ್, ಕ್ಯಾಂಡಿಡೇಟ್ನ ಒಳ್ಳೆ ಹಾಕಿ ಸುರೇಶ್ ಕುಮಾರ್ ಕೈಲಿ ಕೆಲಸ ಆಗಲ್ಲ ಸರ್, ಸಾಕು ಅವ್ರು ಇಲ್ಲಿವರೆಗೂ ಮಾಡಿರೋದು. ಬಿ ಜೆ ಪಿಯಿಂದ ಒಳ್ಳೆ ಕ್ಯಾಂಡಿಡೇಟ್ ಹಾಕಿ, ಒಳ್ಳೆ ನುರಿತವಾದ ಒಳ್ಳೆ ವ್ಯಕ್ತಿನ ಹಾಕಿ, ಒಳ್ಳೆ ಎಜುಕೇಟೆಡ್ ಹಾಕಿ, ಎಜುಕೇಷನ್ಗಳಿಗೆ ಕೊಡಬೇಕು. ಹಣವಂತರು ಹಣ ಮಾಡೋರು ಕೊಟ್ಟರೆ ದೇಶ ಉದ್ಧಾರ ಆಗಲ್ಲ, ರಾಜ್ಯನೂ ಉದ್ಧಾರ ಆಗಲ್ಲ, ಯಾಕೆಂದ್ರೆ ಇವ್ರು ಬರೋದೇ ಹಣ ಮಾಡೋಕ್ಕೆ. ಜನಗಳಿಗೆ ಸ್ಪಂದಿಸೋ ಅಂತ ವ್ಯಕ್ತಿ ಬೇಕು. ಈಗ ಆಮ್ ಆದ್ಮಿ ಪಕ್ಷ ಡೆಲ್ಲಿಯಲ್ಲಿ ಪವರ್ ಇದೆ, ನಾವು ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡ್ತೀವಿ, ಒಳ್ಳೆ ಎಜುಕೇಟೆಡ್ ಕ್ಯಾಂಡಿಡೇಟ್ ನಾವು ಹಾಕೋದು, ನಮ್ಮನ್ನು ಗೆಲ್ಸಿ ನಾವು ಇಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡ್ತೀವಿ ಅಂತಾರೆ. ಹೌದು, ಆಮ್ ಆದ್ಮಿ ಅವರು ಇಷ್ಟು ದಿನ ಎಲ್ಲಿ ಹೋಗಿದ್ರು? ಈಗ ಬಿ ಜೆ ಪಿ ಆಯಿತು, ದಳ ಆಯಿತು, ಕಾಂಗ್ರೆಸ್ ಆಯಿತು, ಆಮ್ ಆದ್ಮಿ ಡೆಲ್ಲಿಲಿ ಬಂದು ಎಷ್ಟು ವರ್ಷ ಆಯಿತು? ಯಾಕೆ ನೀವು ರಾಜ್ಯದಲ್ಲಿ ಬಂದು ಸರ್ವೆ ಮಾಡ್ತಾ ಇಲ್ಲ? ನೀವು ಯಾಕೆ ಇಷ್ಟುಗಳನ್ನೆಲ್ಲ ಕೇಳ್ತಾ ಇಲ್ಲ? ನೀವು ಈ ನಿಮ್ಮ ಅಪ್ಪಂದಾಯ್ತು, 8% ಮಾಡಿದ್ದೀರಲ್ಲ, ಯಾರಪ್ಪ ದುಡ್ಡು ಅಂತ ಯಾಕೆ ಕೇಳ್ತಾ ಇಲ್ಲ? ಇವತ್ತು ಬಂದ್ಬಿಟ್ರೆ ನಾನು ಮಾಡ್ತೀನಿ, ನಾನು ಏನು ಮಾಡ್ತೀನಿ, ನೀನು ಕಳ್ಳನೇ? ಪಬ್ಲಿಕಲ್ಲಿ ಸರ್ವೆ ಮಾಡಿ ಸ್ವಾಮಿ, ಏನು ಕೆಲಸ ಆಗಿದೆ ಆಗಿಲ್ಲ ಅಂದ್ರೆ ಫಸ್ಟು ಸರ್ವೆ ಮಾಡಿ, ಆಮೇಲೆ ಎಲೆಕ್ಷನ್ಗೆ ಬನ್ನಿ. ಫಸ್ಟು ಜನಗಳ ಹತ್ರಕ್ಕೆ ಆಕರ್ಷಣೆ ಮಾಡ್ಕೊಳ್ಳಿ. ನೀವೇನು ಮಾಡಿದ್ರೆ ಎಲೆಕ್ಷನ್ ಟೈಮ್ ಬಂದ್ಬಿಟ್ಟು ನಮ್ಮ ಪಕ್ಷಕ್ಕೆ ಹಾಕಿ ಇಷ್ಟಿಂದ ಕೈಲಿ ಹೋಗಿದ್ರೆ ಅಲ್ಲ, ನಮ್ಮನ್ನು ಗೆಲ್ಸಿ ನಾವು ಆಮೇಲೆ ಕೆಲಸ ಮಾಡ್ತೀವಿ. ಮೊದಲು ಮಾಡಿ, ಅಟ್ಲೀಸ್ಟ್ ರೂಪಾಯಿನಲ್ಲಿ 25 ಭಾಗ ಮಾಡಿ, ನೀವು ಕೆಲಸ ಅದೇ ಆಗುತ್ತೆ ಕೆಲಸ. ನೀನೇನು ಮಾಡಬೇಕಾಗಿಲ್ಲ, ನೀನು ಈ ಕಳ್ಳರನ್ನ ಕರೆಕ್ಟಾಗಿ ಹಿಡಿದಿದ್ರೆ ನಿನಗೆ ಜಾಗ ಇದೆ. ನೀ ಅವರು ನೀವೆಲ್ಲ ಒಂದೇ ಆದಮೇಲೆ ಹೆಂಗೆ ನೀವು ಮಾಡ್ತೀಯ? ಇವಾಗ ಬಂದು ಏನು ಮಾಡ್ತೀಯ ನೀನು? ನೀನು ಕಳ್ಳನೇ. ನಾಳೆ ಇದು ಕರ್ನಾಟಕ, ಇದು ಇಲ್ಲಿ ಎತ್ತಾಯಿ ಗಾಡಿ ಬಿಚ್ಚೋರೆ ಬರೋ ಜಾಸ್ತಿ. ದೇಶಕ್ಕೆ ಒಳ್ಳೇದು ಮಾಡಿ, ರಾಜ್ಯಕ್ಕೆ ಒಳ್ಳೇದು ಮಾಡ್ರೆ ಯಾರೂ ಬರೋಲ್ಲ. ನಾನು ಹೇಳಿಲ್ವ, 8 ವರ್ಷ ಆಯ್ತು ಇದು ಮಾಡಿ, 8% ಎಷ್ಟು ದುಡ್ತೀನಿ ನುಂಗ್ ಅವ್ರು? ಇವರು 1 ಕಿಲೋಮೀಟ್ರ್ ಅಷ್ಟೇ ಅದು, ಇವಾಗ ಓಪನ್ ಆಗಿದೆ. 8% ಹೊರೆ ಯಾರಿಗದು? ಯಾಕೆ ಬೇರೆ ಪಕ್ಷದವ್ರು ಕೇಳೋಕ್ಕಲ್ಲ ಬೈಲ್ವಾ? ಇನ್ನು ರಾಜ್ಯದ ವಿಷಯಕ್ಕೆ ಮಾತಾಡೋದಾದರೆ, ಈಗ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಇದೆ, ಸೊ ಅವ್ರ ಸರ್ಕಾರ ಎಷ್ಟು ಒಳ್ಳೆ ಆಡಳಿತ ಕೊಟ್ಟಿದೆ? ಅದರಲ್ಲಿ ಒಂದು ಅವ್ರಿಗೆ ಸಿಕ್ಕಿರೋದೇ ಕಮ್ಮಿ, ಸಿಕ್ಕಿರೋದ್ರಲ್ಲಿ ಅವ್ರಿಗೆ ಎಷ್ಟು ಮಾಡ್ಬೋದು ಅಷ್ಟು ಮಾಡಿದ್ದಾರೆ. ನಾವು ಇಲ್ಲದನ್ನೆಲ್ಲ ಹೇಳೋಕ್ಕಾಗಲ್ಲ. ಅವ್ರಿಗೆ ಏನು ಮಾಡಬೇಕು ಅನಿಸಿದೆ, ಎಷ್ಟು ಅವ್ರ ಕೆಪಾಸಿಟಿ ಮಾಡಬೇಕಾಯಿತು ಅಷ್ಟು ಮಾಡಿದ್ದಾರೆ. ನೆಕ್ಸ್ಟ್ ಫುಲ್ ಕೊಡಿ, ಒಳ್ಳೆ ಎಜುಕಿ ಬಿ ಜೆ ಪಿ ಸರ್ಕಾರಕ್ಕೆ ಕೊಡಿ, ಕೊಟ್ಬಿಟ್ಟು ಒಳ್ಳೆ ನುರಿತವಾದಿ ಮುಖ್ಯಮಂತ್ರಿ ಕುಂಡ್ರಿಸ್ತಾರೆ ಅವರು. ನಿಮ್ಮ ಥರ ಈ ದಗಕೋರನ್ನೆಲ್ಲ ಕುಂಡ್ರಿಸಲ್ಲ ಅವರು.
ಅವರು ಸೆಂಟ್ರಲ್ ಇಂದನೇ ತಗೋತಾರೆ ನರೇಂದ್ರ ಮೋದಿ ಇಂದ ತಗೋತಾರೆ ಅದಕ್ಕೆ ಯಾರನ್ನು ಕುಂಡ್ರಿಸೋ ಕುಂಡ್ರಿಸ್ತಾರೆ ಈಗ ಇರೋರು ಯಾರನ್ನು ಕುಂಡ್ರಿಸೋ ಬಿಜೆಪಿ ಬಂದ್ರೆ ಇವರೆಲ್ಲ ಭಯಪಡ್ಕೋಬಹುದು ಅಷ್ಟೇ ಅವ್ರಿಗೆ ಗೊತ್ತು ಯಾರನ್ನು ಕುಂಡ್ರಿಸಬೇಕು ಅಂತ ಹಾಗಾದ್ರೆ 2023 ರ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಮಾತಾಡೋದಾದ್ರೆ ಅಥವಾ ಮುಖ್ಯಮಂತ್ರಿ ಪಕ್ಷ ಅಂತ ಮಾತಾಡೋದಾದ್ರೆ ಕರ್ನಾಟಕ ರಾಜ್ಯಕ್ಕೆ ಯಾರು ಮುಖ್ಯಮಂತ್ರಿ ಆಗಬಹುದು ಈಗ ಯಾರನ್ನ ನಾವು ಬಿಜೆಪಿ ಇಂದ ನಮಗೆ ಅನಿಸುತ್ತೆ ಇಲ್ಲ ಸಂತೋಷ್ ಮಾಡಿದ್ರು ಒಳ್ಳೆದು ಇಲ್ಲ ಪ್ರಹ್ಲಾದ್ ಜೋಶಿ ಮಾಡಿದ್ರು ಒಳ್ಳೆದು ಯಾಕೆಂದ್ರೆ ಸಂತೋಷ್ಗೆ ಯಾವುದೇ ಒಂದು ತನ್ನ ತನ್ನದೇ ಆದ ಒಂದು ಸಿದ್ಧಾಂತ ರಾಜ್ಯ ಸಿದ್ಧಾಂತ ಬಿಟ್ರೆ ತನ್ನ ಫ್ಯಾಮಿಲಿ ಆಗಲಿ ತನ್ನ ಹಿಂಬಾಲಕರಾಗಲಿ ಯಾವುದೂ ಇಲ್ಲ ಅವರು ರಾಜ್ಯದ ಒಂದು ಹಿತ ಇಟ್ಕೊಂಡು ಕೆಲಸ ಮಾಡ್ತಾರೆ ಇವತ್ತೇನು ಯೋಗಿ ಆದಿತ್ಯನಾಥ್ ಮಾಡ್ತಾರಲ್ಲ ಆ ಟೈಪ್ ಅಲ್ಲಿ ಮಾಡ್ತಾರೆ ಅನ್ನೋದು ನನ್ನ ಅನಿಸಿಕೆ ಇನ್ನು ಬಸವರಾಜ ಬೊಮ್ಮಾಯಿ ಅವರು ಈಗ ಮಾಡ್ತಾ ಇದ್ದಾರೆ ಅವರು ಬೇಡವಾ ಈಗ ನೆಕ್ಸ್ಟ್ ಯಾಕೆಂದ್ರೆ ಇದು ಲಾಸ್ಟ್ ಅಂತ ಕಾಣುತ್ತೆ ಬೊಮ್ಮಾಯಿ ಕೊಡೋದು ಕಾಣೆ ನೆಕ್ಸ್ಟ್ ಕೂಡ ಡೌಟ್ ಯಾಕೆಂದ್ರೆ ಅವರು ಏನಂದ್ರೆ ಹೊಸಬರನ್ನ ಒಂದು ಪಕ್ಷ ಒಂದು ಬಂದುಬತ್ತಾಗ ಜನಗಳಿಗೆ ಒಳ್ಳೆದಾಗದಾಗಲಿ ನಾವು ಸೆಂಟ್ರಲ್ ಇಂದ ಕೊಟ್ಟಿದ್ದ ಅನುದಾನ ಇಲ್ಲಿ ರಾಜ್ಯ ಅನುದಾನ ಆಗಲಿ ಜನಗಳಿಗೆ ಉಪಯೋಗ ಅಂತ ಕೆಲಸ ಮಾಡಬೇಕಂದ್ರೆ ಈ ತರದವರನ್ನ ಮಾಡಬೇಕು ಈ ಫ್ಯಾಮಿಲಿ ಅಟ್ಯಾಚ್ಮೆಂಟು ಈ ರೌಡಿಸಮ್ ಅಟ್ಯಾಚ್ಮೆಂಟು ಈ ಬಂಡವಾಳಸ್ರ ಅಟ್ಯಾಚ್ಮೆಂಟ್ ಇರೋರನ್ನ ಮಾಡಿದ್ರೆ ಇದು ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಹೆಸರು ಬರಲ್ಲ ಸಿದ್ಧಾಂತ ಇರಬೇಕು ನಾನೊಬ್ಬ ಸಿ ಎಂ ಆಗಿ ಕೂತ್ಕೊಂಡು ನನ್ನ ಎಮ್ ಎಲ್ ಎ ಆಗಲಿ ಬೇರೆ ಎಮ್ ಎಲ್ ಎ ಆಗಲಿ ಯಾವುದೇ ಒಂದನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡು ಕೆಲಸ ಮಾಡುವಂಥ ಸಿ ಎಂ ಕುಂಡ್ರಿಸ್ಬೇಕು ಎಲ್ಲೊಂದು ಕಡೆ ಮೋದಿ ಅಲೆ ಅಮಿತ್ ಶಾ ಅಲೆ ಹೊಡಿತಾ ಇದೆ ಕರ್ನಾಟಕದಲ್ಲಿ ಅಂತ ಹೌದು ನರೇಂದ್ರ ಮೋದಿ ಅವ್ರದ್ದು ಇವತ್ತು ನಾನೇನೇ ಕೇಳ್ತೀನಿ ನರೇಂದ್ರ ಮೋದಿ ಇವತ್ತು ಬಂದ ಮೇಲೆ ನೀವು ಇಷ್ಟೆಲ್ಲ ಮಾತಾಡ್ತೀರಲ್ವಾ ನರೇಂದ್ರ ಬರೋದು ಮೊದಲು ನೀವು 60-70 ಆ ಕೆಲಸ ನೀವು ಮಾಡಿವ್ರೆ ನರೇಂದ್ರ ಮೋದಿ ಯಾಕೆ ಬೇಕಾಗಿತ್ತು ಇನ್ನು ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಬಂದರೆ ಸೆಂಟ್ರಲಲ್ಲಿ ಯಾರೇ ಇರಲಿ ಪ್ರಾದೇಶಿಕ ಪಕ್ಷಕ್ಕೆ ಇಲ್ಲಿ ಬರಬೇಕು ಆಗ ಅಭಿವೃದ್ಧಿ ಚೆನ್ನಾಗಿ ಮಾಡ್ತೀವಿ ಅಂತಾರೆ ಹೌದು ಇಷ್ಟು ವರ್ಷ ಪ್ರಾದೇಶಿಕ ಪಕ್ಷ ಮಾಡಿದಿರಲ್ಲ ಏನು ಮಾಡಿದ್ದೀರಿ ಏನಾದರೂ ಮಾಡಿದ್ದಿದೆ ತೋರಿಸಿ ಆ ದೇವೇಗೌಡರ ಕಾಲದಲ್ಲಿ ಮಾಡೋರು ಅಂತ ಹೇಳ್ತಾರೆ ದೇವೇಗೌಡರ ಕಾಲದಲ್ಲಿ ಇವತ್ತು ಜನ್ರೇಷನ್ ಚೇಂಜ್ ಆಗಿದೆ ಅವತ್ತು ಇರಲಿಲ್ಲ ಎಜುಕೇಷನ್ ಇರಲಿಲ್ಲ ಈ ದೇಶ ಡೆವಲಪ್ಮೆಂಟ್ ಇರಲಿಲ್ಲ ಇವತ್ತೆಲ್ಲ ಚೇಂಜ್ ಆಗಿದೆ ಎಲ್ಲರೂ ಎಜುಕೇಟೆಡ್ ಇದ್ದಾರೆ ಇವತ್ತು ಇವತ್ತು ತಿಳ್ಕೊಳ್ಳೋಷ್ಟು ಜ್ಞಾನಶಕ್ತಿ ಇದೆ ಕೇಳೋಷ್ಟು ವ್ಯಕ್ತಿತ್ವ ಇದೆ ನೀವು ರೌಡಿಸಮ್ ಬೆಳೆಸ್ಕೊಂಡೇ ಬಂದರೆ ಯಾವನ್ನು ಕೇಳಕ್ಕೆ ಬರ್ತಾ ನಿಮ್ಮನ್ನು ಯಾರೂ ಕೇಳಕ್ಕೆ ಬರಲ್ಲ ಅಂದರೆ ಜನಗಳಿಗೇನಂದರೆ ತಮ್ಮದೇ ಆದ ಸಿದ್ಧಾಂತನೇ ಹೋಗಿ ಒಂದು ಅಧಿಕಾರಿ ಆಗಲಿ ಒಂದು ಸ್ಟೇಷನ್ ಆಗಲಿ ಒಂದು ಆಫೀಸ್ಗಾಗಲಿ ನಿಂತ್ಕೊಂಡು ಕೇಳೋಷ್ಟು ಜನಗಳಿಗೆ ಬರಬೇಕು ಅದು ಅದನ್ನು ತರಬೇಕು ಆ ಥರದವ್ರು ಬರಬೇಕು ಆ ಥರ ಬರಬೇಕಂದ್ರೆ ನರೇಂದ್ರ ಮೋದಿ ಅವು ಈ ಬಿ ಜೆ ಪಿ ಸರ್ಕಾರನೇ ಬರಬೇಕು ನರೇಂದ್ರ ಮೋದಿ ಕಂಟ್ರೋಲ್ ಏನಿದೆ ಅವ್ರು ಕುಂಡ್ರಿಸ್ತಾರೆ ಮುಖ್ಯಮಂತ್ರಿನ ನಾನು ನೀವು ನಾನು ಕೂತ್ಕೊತೀನಿ ನೀವು ಕೂತ್ಕೊಳ್ಳೋ ಅಲ್ಲ ಇಲ್ಲ ಅದು ನರೇಂದ್ರ ಮೋದಿ ಏನು ಡಿಸಿಷನ್ ತೊಗೋತಾರೆ ನೀವು 124 ಜನ 100-120 ಜನ ಗೆದ್ರು ಅವ್ರು ಯಾರನ್ನು ಕುಂಡ್ರಿಸ್ಬೇಕು ಅವ್ರನ್ನೇ ಕುಂಡ್ರಿಸೋದು ನೀವು ಭಯಪಡ್ಕೊಂಡ್ರು ನಿಮ್ಮನ್ನು ಕುಂಡ್ರಿಸಲ್ಲ ಆ ಸಿದ್ಧಾಂತದಲ್ಲಿ ಅವ್ರ ಸಿದ್ಧಾಂತನೇ ಸಿದ್ಧಾಂತ ಬಿ ಜೆ ಪಿ ಸರ್ಕಾರ ಬರಬೇಕು ದೇಶಕ್ಕೆ ಒಂದು ಮುಂದಿನ ಒಂದು ಅಡಿಪಾಯ ಇದೆ ಅಂತ ನನ್ನ ಅನಿಸಿಕೆ